ಮಿಯಾ, ಎಲ್ಲ ಸನ್ಮಿತ್ರರೇ, ಶಿಕ್ಷಕ ಬಂಧುಗಳೇ, ನಾನು ನಿಮ್ಮ ಸತೀಶ್ ಎಚ್ಆರ್ ನಿಮ್ಮೊಂದಿಗಿದ್ದೇನೆ. ಸ್ನೇಹಿತರೆ, ಸೃಷ್ಟಿಸಿಂಚನ ಶಿಕ್ಷಕರಿಗೆ, ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ವಿಡಿಯೋಗಳನ್ನು ಈಗಾಗಲೇ ಬಿತ್ತರಿಸ್ತಾ ಇದೆ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಾನು ನಿಮ್ಮೊಂದಿಗೆ ಇವತ್ತು ಮಾತನಾಡತಕ್ಕಂತ ವಿಷಯ ಏನಪ್ಪಾ ಅಂತೇಳಿದ್ರೆ, ಇದೇ ಮೊದಲ ಬಾರಿಗೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ DSERT ಸಹಯೋಗದೊಂದಿಗೆ, ಎಲ್ಲ ಡಯಟ್ಗಳ ನೇತೃತ್ವದೊಂದಿಗೆ, ಇಲಾಖೆಯ ಎಲ್ಲ ಹಂತದ ಸಹಭಾಗಿತ್ವದೊಂದಿಗೆ ಶಿಕ್ಷಕರಿಗೆ ಆನ್ಲೈನ್ ತರಬೇತಿಯನ್ನ ನೀಡೋದಕ್ಕೆ ಸಜ್ಜಾಗ್ತಾ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ನಮ್ಮ ಶಿಕ್ಷಕರಿಗೆ ಮಾಹಿತಿಯನ್ನ ನೀಡಬೇಕು, ಜೊತೆಗೆ ಶಿಕ್ಷಕರನ್ನ ಈ ನಿಟ್ಟಿನಲ್ಲಿ ಹೊಸ ಒಂದು ಆಧುನಿಕ ತಂತ್ರಜ್ಞಾನಕ್ಕೆ ಒಳಪಡುವ ನಿಟ್ಟಿನಲ್ಲಿ ಅವರನ್ನ ಸನ್ನದ್ಧಗೊಳಿಸಬೇಕು ಅಂತಕ್ಕಂತ ದೃಷ್ಟಿಯ ಹಿನ್ನೆಲೆಯಲ್ಲಿ ನಿಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈ ಬಾರಿಯ ಬೇಸಿಗೆ ರಜದಲ್ಲಿ ಆನ್ಲೈನ್ ತರಬೇತಿಯನ್ನ ನೀಡುವ ಸಲುವಾಗಿ ಮೊದಲನೇ ಹಂತದ ಒಂದು ಉನ್ನತ ಅಧಿಕಾರಿಗಳ ಒಂದು ಆನ್ಲೈನ್ ಸಭೆಯನ್ನ ಈಗಾಗಲೇ ದಿನಾಂಕ 5/5/2020 ಮಾನ್ಯ DSERT ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣ ಗೌಡರವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಶಿಕ್ಷಕರೇ, ಈಗ ನಿಮ್ಮ ಕರ್ತವ್ಯವೇನು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವಿಚಾರಗಳನ್ನು ಹಂಚಿಕೊಳ್ತೇನೆ. ಎಲ್ಲ ಶಿಕ್ಷಕರು ಸ್ಮಾರ್ಟ್ ಫೋನ್ ಅನ್ನ ಮೊದಲನೇದಾಗಿ ಒಳಗೊಂಡಿರಬೇಕಾಗಿರ್ತಕ್ಕಂಥದ್ದು ಕಡ್ಡಾಯ ಅನ್ನೋದಕ್ಕಿಂತಲೂ ಕೂಡ ಅನಿವಾರ್ಯ ಹೌದು. ಎಲ್ಲರ ಹತ್ರಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇದೆ. ಸ್ಮಾರ್ಟ್ ಫೋನ್ ಅಲ್ಲಿ ತಾವೆಲ್ಲರೂ ಕೂಡ ಏನು ಮೊಬೈಲ್ ಡಾಟಾವನ್ನ ಹಾಕ್ಸ್ಕೊಂಡಿರ್ತೀರ. ಜೊತೆಗೆ ಈ ಒಂದು ಆನ್ಲೈನ್ ತರಬೇತಿಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ತಮಗೆಲ್ಲರಿಗೂ ಕೂಡ ಕೆಲವೊಂದು ಆಪ್ಗಳ ಒಂದು ಪರಿಚಯ ಅಗತ್ಯತೆ ಇದೆ. ಸೊ ಇದನ್ನ ಮಾನ್ಯ ನಿರ್ದೇಶಕರವರು ಆಯಾ ಜಿಲ್ಲೆ ಮತ್ತು ತಾಲೂಕಿನ ನೋಡಲ್ ಅಧಿಕಾರಿಗಳಿಗೆ ಯಾವ ಆಪ್ ಅನ್ನ ನಿರ್ದಿಷ್ಟವಾಗಿ ಆ ತರಬೇತಿಯಲ್ಲಿ ಭಾಗವಹಿಸತಕ್ಕಂತ ಶಿಕ್ಷಕರು ಬಳಸಬೇಕು ಅಂತಕ್ಕಂಥದ್ದನ್ನ ಅವರೇ ತಿಳಿಸ್ತಾರೆ ಅಂತಕ್ಕಂತ ಮಾತನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಾಕಷ್ಟು ವಿಡಿಯೋ ಕಾನ್ಫರೆನ್ಸ್ ಆಪ್ಗಳಿದೆ. ಹಾಗಾಗಿ ನಿಮ್ಮ ಒಂದು ಜಿಲ್ಲೆಯ, ನಿಮ್ಮ ಒಂದು ತಾಲೂಕಿನ ಅಧಿಕಾರಿಗಳು ಯಾವ ಆಪ್ ಮೂಲಕ ತರಬೇತಿಯನ್ನ ನೀಡಲು ತಮಗೆ ತಿಳಿಸ್ತಾರೋ ಆ ಆಪ್ ಅನ್ನ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಎಲ್ಲಾ ಆಪ್ಗಳು ಉಚಿತವಾಗಿರುತ್ತೆ. ಪ್ಲೇಸ್ಟೋರ್ನಲ್ಲಿ ಹೋಗಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ತಾವು ಒಂದು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ತರಬೇತಿಯನ್ನ ನಡೆಸತಕ್ಕಂತ ಆಯೋಜಕರು ತಮಗೆ ನೇರವಾಗಿ ಒಂದು ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ. ಇದರಲ್ಲಿ ಕನಿಷ್ಠ 250 ಶಿಕ್ಷಕರು ಏಕಕಾಲದಲ್ಲಿ ತರಬೇತಿಯನ್ನ ಪಡ್ಕೋಬಹುದಾಗಿರುತ್ತೆ. ತರಬೇತಿಯ ರೂಪುರೇಷೆಗಳು, ಆ ತರಬೇತಿಯಲ್ಲಿ ತಮಗೆ ನೀಡತಕ್ಕಂತ ವಿವಿಧ ಆಯಾಮಗಳ ಬಗ್ಗೆ ತಮ್ಮ ಬ್ಲಾಕ್ ಹಂತದಲ್ಲಿ ಎಲ್ಲ ಅಧಿಕಾರಿಗಳು ತಮಗೆ ತಿಳಿಸತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನಾವು ಈಗ ಒಂದು ಹೊಸ ಪ್ರಪಂಚಕ್ಕೆ ನಮ್ಮನ್ನ ನಾವು ತೆರೆದುಕೊಳ್ತಾ ಇದೀವಿ. ಯಾಕೆಂತೇಳಿದ್ರೆ ಫಸ್ಟ್ ಟೈಮ್ ವಿ ಆರ್ ದ ಫೇಸಿಂಗ್ ಆನ್ಲೈನ್ ಟ್ರೈನಿಂಗ್. ಮೊದಲನೇ ಬಾರಿಗೆ ಆನ್ಲೈನ್ ತರಬೇತಿಯನ್ನು ನಾವು ಪಡ್ಕೊಳ್ತಕ್ಕಂತ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಇದೊಂದು ಗುಣಮಟ್ಟದ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಕೆಲವರಲ್ಲಿ ಸಂದೇಹ ಇರ್ಬೋದು, ನಮ್ಮ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಅಥವಾ ಬಳಕೆ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥದ್ದು. ಸೊ ಅದು ಅಷ್ಟ ಒಂದು ಗಂಭೀರವಾಗಿರ್ತಕ್ಕಂತ ಒಂದು ಸಮಸ್ಯೆ ಏನಲ್ಲ. ಇವತ್ತೆಲ್ಲದೂ ಕೂಡ ಇಲಾಖೆ ತಂತ್ರಜ್ಞಾನಕ್ಕೆ ಹೆಚ್ಚು ಒಳಪಟ್ಟಿರೋದ್ರಿಂದ ನಾವು ತಂತ್ರಜ್ಞಾನವನ್ನ ಬಳಸ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿದೆ.
ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ಆನ್ಲೈನ್ ತರಬೇತಿಗೆ ತಮಗೆ ಬೇಕಾಗಿರತಕ್ಕಂತ ಏನು ಆಪ್ ಗಳಿದೆ ಆ ಆಪ್ ಅನ್ನ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳ್ರಿ. ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ ನಂತರ ತಾವು ಹೇಗೆ ಜಾಯಿನ್ ಆಗಬೇಕು, ಹೇಗೆ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಬೇಕು, ಮೀಟಿಂಗ್ ನಲ್ಲಿ ಚರ್ಚೆ ಮಾಡತಕ್ಕಂತ ವಿಷಯಗಳು ಹೇಗೆ, ಯಾವ ರೀತಿ ಚರ್ಚೆಯನ್ನ ಮಾಡಬೇಕು, ತರಬೇತಿಗಳು ಯಾವಾಗಿಂದ ಪ್ರಾರಂಭ ಆಗ್ತವೆ, ತರಬೇತಿಗಳ ಔಚಿತ್ಯ ಏನು, ತರಬೇತಿಗಳ ನಿಗದಿಪಡಿಸಿರ್ತಕ್ಕಂಥ ಸಮಯಾವಕಾಶ ಹೇಗಿದೆ, ಯಾವ್ಯಾವ ವಿಷಯದ ಶಿಕ್ಷಕರು ತರಬೇತಿಯಲ್ಲಿ ಭಾಗವಹಿಸಬೇಕು, ಎಲ್ಲಾ ಮಾಹಿತಿಯನ್ನ ತಮ್ಮ ಬ್ಲಾಕ್ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ತಮ್ಮ ಒಂದು ಡಯಟ್ನ ನೋಡಲ್ ಅಧಿಕಾರಿಗಳು, ಡಯಟ್ನ ಅಧಿಕಾರಿಗಳು, ತಮ್ಮ ಬ್ಲಾಕ್ ಹಂತದ ನೋಡಲ್ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಸಂಬಂಧಪಟ್ಟಂತವರು ತಮಗೆ ಸಂಪೂರ್ಣ ಮಾಹಿತಿಯನ್ನ ಈ ಬಗ್ಗೆ ನೀಡ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಹೊಸ ಒಂದು ಅವಕಾಶಕ್ಕಾಗಿ ತಾವೆಲ್ಲರೂ ಕೂಡ ಸನ್ನದ್ಧರಾಗಿ ಸಜ್ಜರಾಗಿ ಈಗಲೇ ತಮ್ಮ ಪ್ಲೇಸ್ಟೋರ್ ಅಲ್ಲಿ ತಮಗೆ ಬೇಕಾಗಿರ್ತಕ್ಕಂತ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ತಾವು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ರಿ. ಬಹಳ ಸುಲಭ ಆಗಿದೆ, ಅಷ್ಟೊಂದು ಗಾಬರಿ ಪಡ್ತಕ್ಕಂತ ಅವಶ್ಯಕತೆ ಏನಿಲ್ಲ. ಸೊ ಇದೊಂದು ಹೊಸ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ಪರಿಪೂರ್ಣ ಆಗಿದೆ ಅಂತೇಳಿ ನಾನು ತಿಳಿಸ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಕೂಡ ಹೊಸ ಮಾಹಿತಿಯನ್ನು ತಮಗೆ ಹೇಳಬೇಕು ಅಂತ ಸಂದರ್ಭ ಬಂದಾಗ ಖಂಡಿತ ನಿಮಗೆ ಸದ್ಯದಲ್ಲೇ ಹೊಸ ಮಾಹಿತಿಗಳನ್ನ ರೂಪುರೇಷೆಗಳನ್ನ ತಮಗೆ ತಿಳಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ. ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ, ಧನ್ಯವಾದ.